ಜಿಲ್ಲಾ ಉಸ್ತುವಾರಿಗಳನ್ನ ನೇಮಕ ಮಾಡಲಾಗಿದೆ ಹನ್ನೆರಡು ಜಿಲ್ಲೆಗಳಿಗೆ ಹೊರಗಿನವರು ಉಸ್ತುವಾರಿ ಅಂತಿದ್ದಾರೆ ಪ್ರಾತಿನಿಧ್ಯ ಇಲ್ಲದ ಜಿಲ್ಲೆಗಳಿಗೆ ಹೊರಗಿನವರು ಉಸ್ತುವಾರಿ ಆಗದೆ ಇನ್ನೇನಾಗಬೇಕು ಮಂತ್ರಿ ಪ್ರಾತಿನಿಧ್ಯ ಇಲ್ಲದ ಜಿಲ್ಲೆಗಳಿಗೆ ಹೊರಗಿನವರು ಉಸ್ತುವಾರಿ ಆಗದೆ ಇನ್ನೇನು ಒಳಗಡೆ ಇರೋರು ಆಗಕ್ಕಾಗತ್ತಾಳೆ ಬೆಂಗಳೂರಿಗೆ ಡಿ ಕೆ ಶಿವಕುಮಾರ್ ಅವರೇ ಉತ್ತುಕೊಂಡಿದ್ದಾರೆ ಬಹಳ ಜನ ಅನ್ಕೊಂಡಿದ್ರು ಜಾರ್ಜು ಅಥವಾ ರಾಮ್ಲಿಂಗಾರೆಡ್ಡಿ ಎಲ್ಲ ಅವರೇ ಇಟ್ಕೊಂಡಿದ್ದಾರೆ ಮತ್ತೆ ಅದೊಂದು ಪದ್ಧತಿ ಬೆಂಗಳೂರಿಗೆ ಹೊರಗಿನವರು ಆಗಬೇಕು ಅಂತ ಹ್ಮ್ ತುಂಬಾ ಕಡಿಮೆ ಇಲ್ಲ ರಾಮಲಿಂಗಾರೆಡ್ಡಿ ಆಗಿದ್ರು ಜಾರ್ಜ್ ಆಗಿದ್ರು ಪರಮೇಶ್ವರರು ಇದ್ರು ಯಾರು ಬಿಜೆಪಿಯವರಂತೂ ಮಾಡ್ಲೇ ಇಲ್ಲ ಬಿಡಿ ಯಾರಿಗೂ ಮಾಡಬೇಕು ಅನ್ನೋದ್ರಲ್ಲೇ ಕಾಲ ಕಳೆದ ಬಿಟ್ರು ಪ್ರಭೂತಿಗಳು ಬೆಂಗಳೂರು ಅಭಿವೃದ್ಧಿ ನಿದ್ದೆ ಮಾಡಿದ್ರಪ್ಪ ಅವರು ನಾಲ್ಕು ವರ್ಷದಲ್ಲಿ ಸುಮಾರು ಸರಿ ವಿಚಾರದಲ್ಲಿ ಬಿಜೆಪಿಯವ್ರು ನೀಟಾಗಿ ನಿದ್ದೆ ಮಾಡಿದ್ರು ರಾಮನಗರ ರಾಮಲಿಂಗಾರೆಡ್ಡಿ ಅವರು ಚಿಕ್ಕಮಂಗ್ಳೂರು ಕೆ ಜೆ ಜಾರ್ಜ್ ದಕ್ಷಿಣ ಕನ್ನಡ ದಿನೇಶ್ ಗುಂಡೂರಾವ್ ಹಾವೇರಿ ಶಿವಾನಂದ್ ಪಾಟೀಲ್ ವಿಜಯನಗರ ಜಮೀರ್ ಅಹಮದ್ ರಾಯಚೂರು ಶರಣಪ್ರಕಾಶ್ ಪಾಟೀಲ್ ಚಾಮರಾಜನಗರ ಕೆ ವೆಂಕಟೇಶ್ ಹಾಸನ ರಾಜಣ್ಣ ಕೋಲಾರ ಕೆ ಎನ್ ರಾಜಣ್ಣ ಹಾಸನ ಬೆಟರ್ ವಿ ವಾಚ್ ಇಟ್ ಔಟ್ ಇದನ್ನು ಇವರು ಸುಮ್ಮನಿರಲ್ಲ ಬಾಯಿ ಏನೇನಾದ್ರು ಹೇಳ್ತಿರ್ತಾರೆ ಇವರು ಅದರಲ್ಲೂ ಸ್ವಲ್ಪ ದೇವೇಗೌಡರು ವಿಚಾರದಲ್ಲಿ ಇವರು ಎರಡು ಮೂರು ಸರಿ ಹೇಳಿ ತಗಲು ಕಂಡಿದ್ದಾರೆ ಈಗ ಹೆಂಗೆ ನಡೆಸ್ತಾರೋ ಹಾಸನ ಗೊತ್ತಿಲ್ಲ ಕೋಲಾರ ಬೈರುತಿ ಸುರೇಶ್ ಉಡುಪಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಡಗು ಬೋಸರಾಜ್ ಇದೆಲ್ಲ ಕೊಟ್ಟಿದ್ದಾರೆ ಜೊತೆಗೆ ಇವನು ಬೆಂಗಳೂರು ಗ್ರಾಮಾಂತರ ಮುನಿಯಪ್ಪನವ್ರಿಗೂ ತುಮಕೂರ್ನ ಪರಮೇಶ್ವರ್ ಅವ್ರಿಗೂ ವಿಜಯಪುರವನ್ನ ಎಂ ಬಿ ಪಾಟೀಲ್ರಿಗೂ ಮೈಸೂರಿನ ಮಹದೇವಪ್ನವ್ರಿಗೂ ಬೆಳಗಾವಿ ಸತೀಶ್ ಜಾರಕಿಹೊಳಿಗೆ ವಹಿಸಿದ್ದಾರೆ ಎಸ್ ಮುದುಕುಮಾರ್ ಬರೇಗೌಡ ರಹೀಮ್ ಖಾನ್ ಇಬ್ಬರಿಗೆ ಇರದೇ ಅಷ್ಟು ಕೊಟ್ಟಿರ್ತಾರೆ ಡಿಸ್ಟ್ರಿಕ್ಟ್ ಎ ಮಿನಿಸ್ಟರ್ ಡಿಸ್ಟ್ರಿಕ್ಟ್ ಬಿ ಮಿನಿಸ್ಟರ್ ಇನ್ನು ಮಂತ್ರಿ ಮಹೋದಯರ ಹೆಸರಲ್ಲಿ ಕುಟುಂಬಸ್ಥರ ದರ್ಬಾರ ಈಗಲೂ ಕೂಡ ಮುಂದುವರೆದಿದೆ ಈಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಹೋದರ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ಕೂಡ ಇದೇ ಸರದಿಯಲ್ಲಿ ನಿಂತಿದ್ದಾರೆ ವಿಧಾನಸೌಧದಲ್ಲಿ ಸಚಿವೆಯನ್ನು ಭೇಟಿ ಮಾಡಲು ಮಾಧ್ಯಮಗಳು ಬಂದಿದ್ದರು ಆಗ ರಫ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಹೊರಗೆ ನಡಿರಿ ಸಚಿವರು ಉತ್ತರ ಕೊಡಲ್ಲ ಅಂತ ದರ್ಪ ತೋರಿದ್ದಾರೆ ಮಾಧ್ಯಮದವರು ತಿರುಗಿಬಿದ್ದು ಕೂಡಲೇ ನಾನು ಹಾಗಲ್ಲ ಹೇಳಿದ್ದು ಅಂತ ಸಮಜಾಯಿಸಿಕೊಡ್ಲಕ್ಕೆ ಹೋಗಿದ್ದಾರೆ ಕೊನೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮನ ಪರವಾಗಿ ಕ್ಷಮೆಯಾಚಿಸಿದ್ದಾರೆ ಇನ್ನು ವಿಕಾಸಸೌಧದಲ್ಲಿ ತಮ್ಮ ಕೊಠಡಿಗೆ ಪೂಜೆ ನೆರವೇರಿಸಿದ್ದಾರೆ ಕೃಷ್ಣ ಕೃಷಿ ಮಂತ್ರಿಗಳು ಚೆಲ್ಲೂರಾಯಸ್ವಾಮಿ ಅವರು ನೀವು ವೈರಲ್ ವಿಡಿಯೋ ಕುರಿತಾಗಿ ಅವರು ಪ್ರತಿಕ್ರಿಯೆ ಕೊಟ್ಟರು ಜನರಲ್ ಆಗಿ ಮಾತನಾಡಿದೀನಿ ಅದನ್ನ ಬೆಳೆಸಕ್ ಹೋಗಬೇಡಿ ಬಿಡಿ ಅಂತ ಕೇಳಿದ್ದಾರೆ

ನಿಮಗೆ ಸಹಕಾರ ಕೊಡೋದು ನಮ್ಮ ಧರ್ಮ ನಮಗೆ ಸಹಕಾರ ಕೊಡೋದು ನಿಮ್ಮ ಧರ್ಮ ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಏನೇ ಹೆಚ್ಚು ಕಡಿಮೆ ಆಗಿದ್ರು ಐ ಆಮ್ ಸಾರಿ ಒಂದು ಐ ಆಮ್ ಸಾರಿ ಬಿಡಪ್ಪ ಅದಾಯ್ತು ಸ್ಟೇಟ್ಮೆಂಟ್ ಅಲ್ಲ ಅದು ಯಾವ್ದೋ ಜನರಲ್ ಚರ್ಚೆ ಮಾಡ್ತಿದ್ದಾಗ ಸ್ಟೇಟ್ಮೆಂಟ್ ಬಿಟ್ಬಿಡೋದು ಬಿಟ್ಬಿಡ್ರಪ್ಪ ಪಾಪ್ಯುಲಾರಿಟಿ ಅಂತ ಹೇಳಿ ಅರಬ್ಬಿ ಸಮುದ್ರದಲ್ಲಿ ಏರ್ಪಟ್ಟಿರುವ ಬಿಪರ್ಜಾಯ್ ಚಂಡಮಾರುತ ಮುಂದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತೀವ್ರ ಸ್ವರೂಪ ಪಡ್ಕೋಬಹುದು ಚಂಡಮಾರುತ ಹವಾಮಾನ ಇಲಾಖೆ ಹೇಳ್ತಿದೆ ಗೋವಾ ಮುಂಬೈನಿಂದ ಪಶ್ಚಿಮ ನೈಋತ್ಯ ದಿಕ್ಕಿನಲ್ಲಿ ಪಶ್ಚಿಮ ಹಾಗೂ ನೈಋತ್ಯ ದಿಕ್ಕಿನಲ್ಲಿ ಕೇಂದ್ರೀಕೃತವಾಗ್ತಾ ಇದೆ ವಿಪರೀತ ಮಳೆ ಆಗ್ಬೋದು ಸಮುದ್ರ ಪ್ರಕ್ಷುಬ್ಧಗೊಳ್ಳುತ್ತೆ ಎಚ್ಚರಿಕೆಯಿಂದಿರಿ ಮೀನುಗಾರರು ಅಂತ ಹೇಳಿದ್ದಾರೆ ಉತ್ತರ ಕ ಮತ್ತು ದಕ್ಷಿಣ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಮಳೆ ಲಕ್ಷಣ ಇದೆ ಜಗಳೂ ನಣಬೂರಿನಲ್ಲಿ ಸಿಡಿಲಿಗೆ ಇಬ್ಬರು ರೈತರು ಬಲಿಯಾಗಿದ್ದಾರೆ ಮಂಡ್ಯದಲ್ಲಿ ಬಿರುಗಾಳಿ ಮಳೆಗೆ ಮರಗಳು ಬಿದ್ದಿವೆ ಕೊಪ್ಪಳದಲ್ಲಿ ಮಳೆಯಾಗಿ ಕಾರಿನ ಮೇಲೆ ಬೃಹತ್ ಕಾರೆಲ್ಲ ಮರ ಎಲ್ಲ ಬಿದ್ದಿದೆ ಕಾರಿನ ಮೇಲೆ ಇದು ತುಂಬ ಕಡೆ ಆಗಿದೆ ಬೆಂಗಳೂರು ಸುತ್ತಮುತ್ತಲ ಮಳೆ ಆಗ್ಬೋದು ಅಂದ್ಕೋತಿದ್ದಾರೆ ಗೊತ್ತಿಲ್ಲ ಆಗುತ್ತೋ ಇಲ್ವೋ ಉತ್ತರ ಕನ್ನಡ ಶಿವಮೊಗ್ಗ ಉಡುಪಿ ಕೊಡಗು ದಕ್ಷಿಣ ಕನ್ನಡ ಚಿಕ್ಕಮಗಳೂರು ತುಮಕೂರಿನಲ್ಲಿ ನಾಳೆ ಎಲ್ಲೋ ಅಲರ್ಟ್ ಹುಷಾರಾಗಿರಿ ಮಳೆ ಅಂತಿದ್ದಾರೆ ಲೆಟ್ಸ್ ವೆಯ್ಟ್ ಮುಂದೇನಾಗತ್ತೆ ಅಂತ ನೋಡೋಣ ಎಸ್ ಎನ್ಸಿಪಿ ನೇತಾರ ಶರದ್ ಪವಾರ್ ಶಿವಸೇನೆ ಉದ್ದವ್ ಬಣದ ಮುಖಂಡ ಸಂಜಯ್ ರಾವತ್ಗೆ ದುಷ್ಕರ್ಮಿಗಳು ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ವಿಚಾರವಾದಿ ನರೇಂದ್ರ ದಾಬೋಳ್ಕರ್ಗೆ ಆದ ಗತಿಯೇ ನಿಮಗೂ ಆಗತ್ತೆ ಅಂತ ಟ್ವೀಟ್ ಮೂಲಕ ಹತ್ಯೆ ವಾರ್ನಿಂಗ್ ಮಾಡಿದ್ದಾರೆ ಇದೇ ವೇಳೆ ಪವಾರ್ ಪುತ್ರಿ ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ಅವರ ವಾಟ್ಸ್ಆಪ್ ನಂಬರ್ಗೂ ಕೂಡ ಕೊಲ್ಲುವುದಾಗಿ ಸಂದೇಶ ಬಂದಿದೆ ಈ ಬೆನ್ನಲ್ಲೇ ಅವರು ತನಿಖೆಗೆ ಆದೇಶವನ್ನ ಮಾಡಿ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನ ಕೋರಿದ್ದಾರೆ ಇನ್ನು ಸಂಜಯ್ ರಾವತ್ ಗುಂಡಿಟ್ಟು ಗುಂಡಿಟ್ಟುಕೊಳ್ಳುವುದಾಗಿ ಬೆದರಿಕೆ ಕರೆಗಳು ಬರುತ್ತಿರುವ ಸಂಬಂಧ ರಾವತ್ ಸಹೋದರ ಶಾಸಕ ಸುನಿಲ್ ದೂರನ್ನ ನೀಡಿದ್ದಾರೆ ಮಹಾರಾಷ್ಟ್ರಿ ಎಂ ದೇವೇಂದ್ರ ಫಡ್ನವೀಸ್ ಯಾರೇ ಆಗಲಿ ಈ ರೀತಿಯಾದಂತಹ ಬೆದರಿಕೆಗಳನ್ನ ಹಾಕೋದು ಪೊಲೀಸರು ಕ್ರಮ ತೆಗೆದು ಯಾವ ಪಕ್ಷ ಆಗಲಿ ಆಗ್ಲಿ ಯಾವ ಸಿದ್ಧಾಂತ ಕೊಲ್ಲೋದು ಎಲ್ಲಿದೆ ಎಲ್ಲಿದೆ ಆಗಿರ್ಲಪ್ಪ ಸೀರಿಯಸ್ ನನ್ ಪವಾರತಿಲ್ಲ ಯಾರನೇ ಯಾರಿಗಾದ್ರೂ ಆತಕ್ಕ ಕೊಂದ್ಬಿಡ್ತೀವಿ ಬಿಡ್ತೀವಿ ಕೊಂದ್ಬಿಡ್ತೀವಿ ಅಂತ ಅದನ್ನೇ ಮಾಡ್ಕೊಂಡಿದ್ದು ಬಿಡಿ ಏನ್ ಇನ್ನೇನು ಕೆಲಸ ನಿಮಗೆ ಬೇರೆ ತಿನ್ನೋದು ಕೊಲ್ಲೋದು ತಿನ್ನೋದು ಕೊಲ್ಲೋದು ಪ್ರಜಾಪ್ರಭುತ್ವ ಅಂದ್ರ ಅದಾ ಎಂಜಿಲ್ ತರ ತಿಂತಾ ಇರೋದು ಜನರ ದುಡ್ಡನ್ನ ಇನ್ನೊಂದು ಕಡೆ ಆಗದೇ ಇದ್ರೂ ಕೊಲ್ತಾ ಇರೋದು ಯಾವ ಊರು ಪ್ರಜಾಪ್ರಭುತ್ವ ಆಗುತ್ತೆ ಬಾಂಗ್ಲಾದೇಶದ ಯೋಧರು ಗಡಿ ದಾಟಿ ಬಂದ್ಬಿಟ್ಟಿದ್ರಂತೆ ಮೇಘಾಲಯದ ಹಳ್ಳಿಗೆ ಊರ್ನೂ ಅವರೆಲ್ಲ ಸೇರ್ಕಾ ಅವ್ರನ್ನ ಓಡಿಸ್ಬಿಟ್ರಂತೆ ವಾಪಸ್ ಅವರು ಹೊಟ್ಟೋಗಿದ್ದಾರೆ ಎಲ್ಲರಿಗೂ ಆಮೇಲೆ ಬಾಂಗ್ಲಾದೇಶ ಸೇನೆ ಹೇಳಿದೆ ಅಂತ ಇಲ್ಲ ಇಲ್ಲ ನಮ್ಮರು ಅಪರಾಧಿಗಳನ್ನ ಹಿಡಿಯೋದು ಬರದಲ್ಲಿ ಓಡ್ ಬಂದುಬಿಟ್ಟು ದಾಟಿಬಿಟ್ಟಿದ್ದಾರೆ ಗೊತ್ತಾಗಿಲ್ಲ ಅಪಾಯ ಯಾರಿಗೂ ಮಾಡಿಲ್ಲ ಬಿಡಿ ಅಂತ ಮೋಸ್ಟ್ಲಿ ಇರ್ಬೋದು ಯಾಕಂದರೆ ಅಲ್ಲೆಲ್ಲ ಬಾರ್ಡ್ರ್ ಗಿಡ್ರಲ್ಲಿ ಅಲ್ಲಿ ಬೇಲಿಪಾಲಿ ಏನಿಲ್ಲ ಅಲ್ಲಿ ಅಲ್ಲಿ ಗೊತ್ತಾಗಿರ್ಲಿಕ್ಕಿಲ್ಲ ಇದ್ರೂ ಇರ್ಬೋದು ಹೇಳಕ್ಕೆ ಬರೋಲ್ಲ ಎಸ್ ನಟಿ ಶ್ರುತಿ ಹರಿಹರನ್ಗೆ ಕೋರ್ಟ್ ನೋಟಿಸ್ ಕೊಟ್ಟಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಟ ಅರ್ಜುನ್ ಸರ್ಜಾ ವಿರುದ್ಧ ನಟಿ ಶ್ರುತಿ ಹರಿಹರನ್ ಮೀಟು ಆರೋಪ ಮಾಡಿದ್ರು ತನಿಖೆ ನಡೆಸಿದ ಪೊಲೀಸರು ಅರ್ಜುನ್ ಸರ್ಜಾ ವಿರುದ್ಧ ಸಾಕ್ಷ್ಯಾಧಾರ ಇಲ್ಲ ಅಂತ ಬಿ ರಿಪೋರ್ಟ್ ಸಲ್ಲಿಸಿದ್ರು ಆದರೆ ಶ್ರುತಿ ಹರಿಹರ ಹರಿಹರನ್ ಅವರು ಪೊಲೀಸರು ಸಲ್ಲಿಸಿದ ಬಿ ರಿಪೋರ್ಟ್ ನ ಪ್ರಶ್ನೆ ಮಾಡಿ ಚಾಲೆಂಜ್ ಹಾಕಿದ್ರು ಹೀಗಾಗಿ ಪ್ರಕರಣ ಸಂಬಂಧ ಸೂಕ್ತ ಸಾಕ್ಷ್ಯಗಳನ್ನ ಕೊಡಿ ಅಂತ ಬೆಂಗಳೂರಿನ ಎಂಟನೇ ಎಸಿಎಂಎಂ ಕೋರ್ಟ್ ನೋಟಿಸ್ ಕೊಟ್ಟಿದೆ ಒಂದೊಮ್ಮೆ ಅವರು ಸಾಕ್ಷ್ಯವನ್ನು ಒದಗಿಸದೆ ಹೋದ್ರೆ ಪೊಲೀಸರ ಬಿ ರಿಪೋರ್ಟ್ಗೆ ಕೋರ್ಟ್ ಸಮ್ಮತಿ ಕೊಡಬಹುದು ಕೆನಡಾದ ಬೇಸಿಗೆ ಆರಂಭದಲ್ಲಿ ಕಾಡುಗಳಲ್ಲಿ ದಗದಗಿಸ್ತಾ ಇದೆ ಐನೂರಕ್ಕೂ ಹೆಚ್ಚು ಕಡೆ ಸರಿಸುಮಾರು ಎಂಬತ್ತು ಲಕ್ಷ ಎಕರೆ ಅರಣ್ಯ ಪ್ರದೇಶ ಬೆಂಕಿ ಬಿದ್ದಿದೆ ಹೋಗಿ ಯಾವ ಪ್ರಮಾಣಕ್ಕೆ ಹೊರಟೋಗ್ತಾ ಇದೆ ಅಂತಂದರೆ ಪಕ್ಕದ ಅಮೆರಿಕವನ್ನು ಈಸ್ಟ್ ಕೋಸ್ಟಲ್ಲಿ ಅಮೇರಿಕಾವನ್ನು ವ್ಯಾಪಿಸ್ತಾ ಇದೆ ವಾಪಸ್ ಬಿಟ್ಟಿದೆ ಯಾವ ಲೆವೆಲ್ ವಾಯುಮಾಲಿನ್ಯ ಆಗಿದೆ ಅಂದರೆ ನ್ಯೂಯಾರ್ಕು ಪ್ರಪಂಚದ ಅತಿ ದೊಡ್ಡ ಕಲುಷಿತ ನಗರ ಆಗಿದೆ ಗಾಳಿ ವಿಚಾರದಲ್ಲಿ ಹಾಕೊಳ್ಳಿ ಆರೆಂಜ್ ಆಗಿಬಿಟ್ಟಿದೆ ಸಿಟಿ ಎಲ್ಲ ಪ್ರಪಂಚದಲ್ಲಿ ದೊಡ್ಡ ಅತಿ ಇದಾಗಿದೆ ನ್ಯೂಯಾರ್ಕ್ ವಾಷಿಂಗ್ಟನ್ ಬಾಸ್ಟನ್ ನ್ಯೂಜರ್ಸಿ ಎಲ್ಲ ಈಸ್ಟ್ ಪೂರ್ವ ಭಾಗ ಅಮೆರಿಕದ ಪೂರ್ವ ಭಾಗದಲ್ಲಿ ಆಗಿರೋದು ಉಸಿರಾಡೋಕ್ಕೂ ಕಷ್ಟ ಆಗ್ತಾ ಇದೆ ಹಾಗಾಗಿ ಜನನ ಹೊರಕು ಬರಬೇಡಿ ಅಂದಿದ್ದಾರೆ ಶಾಲೆಗಳನ್ನೆಲ್ಲ ಬಂದ್ ಮಾಡಿದ್ದಾರೆ ಹಾಕ್ಕೊಂಡಿರಿ ಅಂತ ಅಮೆರಿಕ ಅಧ್ಯಕ್ಷರು ಹೇಳ್ಬಿಟ್ಟಿದ್ದಾರೆ ಬಾಗ್ಲ ಬಾಗ್ಲಾಕೋಬೋದು ಬಟ್ ಮನೆ ಒಳಕ್ಕೆ ಬರಬೇಕಾದ ನಿಜವಾದ ಸಹಜ ಗಾಳಿನೂ ಅಲ್ಲಿಂದಾನೇ ಬರಬೇಕಲ್ಲ ಅದ್ರ ಜೊತೆ ಬರ್ಬೇಕಲ್ಲ ಮನೆ ಒಳಗಡೆ ಏನ್ ಫ್ರೆಶ್ ಗಾಳಿ ಏನ್ ಬರಕಲ್ಲ ಏನ್ ಮೆಷಿನ್ ಇದೆಯಾ ಎಷ್ಟ್ ದಿನ ಬಾಗ್ಲ ಹಾಕೋ ಎಷ್ಟ್ ದಿನ ಹಾಕೋತೀರಿ ಬಾಗ್ಲ ಹಾಗಾಗಿ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಕೆನಡಾನಲ್ಲಿ ಅವ್ರಿಗೇನ್ ತೊಂದರೆ ಇಲ್ಲ ಬಿಡ್ರಿ ಊರಲ್ಲಿರೋ ಭಯೋತ್ಪಾದಕರನ್ನೆಲ್ಲ ಕಾಪಾಡ್ಕೊಂಡು ಕೂತಿರೋ ದೇಶ ಅದು ಇದನ್ನು ಸಹಿಸ್ಕೊಂಡು ಏನ್ ಮಾಡಿದ್ದು ಕಲಿಸ್ತಾನ ವಿಚಾರದಲ್ಲಿ ಇಂದಿರಾ ಗಾಂಧಿ ಅವ್ರ ವಿಚಾರದಲ್ಲಿ ಅದೇ ತಾನೇ ಹೌದು ಹಾ ಅವ್ರಿಗೆಲ್ಲ ಯಾವ ಚಾಲೆಂಜು ಅಂತ ಅವ್ರು ಸಹಿಸ್ಕೊಂಡಿದ್ದಾರೆ ಇದು ಯಾವ ಚಾಲೆಂಜ್ ಇನ್ನೊಂದು ವಾರದಲ್ಲಿ ನಾಗರಹೊಳೆ ಅಭಯಾರಣ್ಯ ಪ್ರಕೃತಿಯಿಂದ ಅದನ್ನ ಒಪ್ಕೋತೀನಿ ಬಹಳ ಮೋಸ ಅದು ಯಾಕಂದ್ರೆ ಆ ಪ್ರಮಾಣದಲ್ಲಿ ಆದ್ರೆ ಯಾರಿಗೆ ಯುರೋಪಿಯನ್ ಯೂನಿಯನ್ ಅಮೆರಿಕದವರು ಎಲ್ಲ ಹೇಳ್ತಿದ್ದಾರೆ ನಮ್ ನಮ್ ಸಪೋರ್ಟ್ ತಗೊಳ್ಳಿ ಒಂದಷ್ಟು ಆರಿಸ್ಬೇಕು ಇದ್ರ ಕಷ್ಟ ಆಗತ್ತಿದು ಅಂತ ಎಸ್ ಇವತ್ತು ನಾಗರಹೊಳೆ ಅಭಯಾರಣ್ಯ ಪ್ರಾಣಿ ಸಂಕುಲದ ದೃಶ್ಯಕಾವ್ಯಕ್ಕೆ ಸಾಕ್ಷಿಯಾಯಿತು ಕೋಟೆಯ ತಾರಕ ಜಲಾಶಯದ ಹಿನ್ನೀರು ಪ್ರದೇಶದಲ್ಲಿ ಬಿಳಿ ಜಿಂಕೆ ಕಾಣಿಸಿಕೊಳ್ತು ಕುಟ್ಟ ಬಳಿ ಚಿರತೆಯೊಂದು ಜಿಂಕೆಯನ್ನ ಬೇಟೆಯಾದಂತಹ ದೃಶ್ಯ ಸೆರೆ ಸಿಕ್ಕಿದೆ ದಮ್ಮನಕಟ್ಟೆ ಬಳಿ ಸಫಾರಿ ಪ್ರಿಯರಿಗೆ ಹುಲಿಯೊಂದು ಮರಿಗಳ ಜೊತೆ ದರ್ಶನ ಕೊಟ್ಟಿದೆ